Hi friends, welcome to my All in One channel. Ivattina nam video dalli chicken sevane maduvudarinda siguvantaha aarogyakara labavenu embudannu tilidukollona. Adakkinna modalu yaradaru nam video na first time notta idre namma channel na subscribe maadi hage pakkadalliruvantaha bell icon mele click maadi. ಮಾಂಸಹಾರಿಗಳಿಗೆ ಅತಿ ಪ್ರಿಯ ಖಾದ್ಯವೆಂದರೆ ಕೋಳಿ ಮಾಂಸದ ಪದಾರ್ಥ. ಕೋಳಿ ಮಾಂಸ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚಾಗಿ ಬಳಸಲ್ಪಡುವ ಆಹಾರವಾಗಿದೆ. ಆದರೆ ಕಹಿ ಸುದ್ದಿ ಏನಪ್ಪ ಎಂದರೆ ಕೋಳಿ ಮಾಂಸದ ಬೆಳವಣಿಗೆಯು ದಿಢೀರನೆ ಆಗುತ್ತದೆ. ಕೋಳಿಗಳು ತಿನ್ನುವ ಆಹಾರದಿಂದ ಹಿಡಿದು ಕುಡಿಯುವ ನೀರು, ಕೃತಕ ರಾಸಾಯನಿಕಗಳನ್ನು ಸೇರಿಸಿ, ಫಾರಮ್ಮಿನ ತಾಪಮಾನ ಮೊದಲಾದವುಗಳನ್ನು ಮಾರ್ಪಡಿಸಿ ಒಂದು ಮಾಂಸದ ಮುದ್ದೆಯು ತಯಾರಾಗುವಂತೆ ಮಾಡಲಾಗುತ್ತದೆ. ಅದು ಏನೇ ಇರಲಿ, ಆದರೆ ಜಗತ್ತಿನಾದ್ಯಂತ ಕೋಳಿ ಮಾಂಸಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಈ ಮಾಂಸದಲ್ಲಿ ಇರುವಂತಹ ಹಲವಾರು ರೀತಿಯ ಪೋಷಕಾಂಶಗಳು ಇದಕ್ಕೆ ಕಾರಣವಾಗಿದೆ. ಕೋಳಿ ಮಾಂಸವು ದೇಹಕ್ಕೆ ತುಂಬ ಒಳ್ಳೆಯದು ಎಂದು ಹಲವಾರು ಅಧ್ಯಯನಗಳು ಹೇಳಿವೆ. ಇದರಲ್ಲಿ ಪ್ರೋಟೀನ್ ದೇಹದ ಬೆಳವಣಿಗೆ ಹಾಗೂ ಸ್ನಾಯುಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಚಿಕನ್ನಲ್ಲಿ ಕೊಲೆಸ್ಟ್ರಾಲ್ ಇದ್ದರೂ ಇದರಲ್ಲಿ ನಿಯಾಸಿನ್ ಇರುವುದರಿಂದ ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಗ್ರಿಲ್ಡ್ ಮಾಡಿದ ಚಿಕನ್ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ರೋಗ ನಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಖನಿಜಾಂಶಗಳು ಅಧಿಕವಾಗಿರುವುದರಿಂದ ರೋಗ ನಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಜ್ವರ ಬಂದಾಗ ಅದರ ಸುಸ್ತನ್ನು ನಿವಾರಿಸಲು ಚಿಕನ್ ಸೂಪ್ ಕುಡಿದರೆ ಸಾಕು, ಸ್ವಲ್ಪ ಸಮಯದಲ್ಲೇ ಚೇತರಿಸಿಕೊಳ್ಳುವಿರಿ. ತುಂಬ ಮಾನಸಿಕ ಒತ್ತಡದಲ್ಲಿ ಇದ್ದಾಗ ಚಿಕನ್ ಅಡುಗೆ ಅಥವಾ ಚಿಕನ್ ಸೂಪ್ ಕುಡಿಯಿರಿ. ನಿಮ್ಮ ಮಾನಸಿಕ ಒತ್ತಡವು ಕಡಿಮೆಯಾಗಿ ಸ್ವಲ್ಪ ನೆಮ್ಮದಿಯು ದೊರೆತಂತೆ ಅನ್ನಿಸುವುದು. ಇಂದಿನ ಸಮಯದಲ್ಲಿ ಕೋಳಿ ಮಾಂಸದಲ್ಲಿ ಇರುವಂತಹ ಮ್ಯಾಗ್ನೇಷಿಯಂ ಋತುಮಾಸದ ಒತ್ತಡದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಋತುಚಕ್ರಕ್ಕೆ ಸ್ವಲ್ಪ ಸಮಯಕ್ಕೆ ಮೊದಲು ರಕ್ತದಲ್ಲಿನ ಮ್ಯಾಗ್ನೇಷಿಯಂ ಕಡಿಮೆಯಾಗುತ್ತದೆ. ಕೋಳಿ ಮಾಂಸವನ್ನು ತಿಂದರೆ ಇದು ಸಮತೋಲನದಲ್ಲಿ ಇರುತ್ತದೆ. ಕೋಳಿ ಮಾಂಸದಲ್ಲಿ ಇರುವಂತಹ ಸತುವಿನ ಅಂಶವು ಆರೋಗ್ಯಕಾರಿಯಾಗಿ ಹಸಿವನ್ನು ಹೆಚ್ಚಿಸುವುದು. ಅಲ್ಲದೆ ಕೋಳಿ ಮಾಂಸದ ಸೂಪ್ ನಿಮ್ಮ ಬಾಯಿಯ ರುಚಿಯನ್ನು ಸಹ ಹೆಚ್ಚಿಸುತ್ತದೆ. ಸಂಧಿವಾತದ ಅಪಾಯದ ಮಟ್ಟವನ್ನು ಸಹ ಕಡಿಮೆ ಮಾಡುವುದು. ಸೆಲೆನಿಯಂನಂತಹ ಖನಿಜಾಂಶದಿಂದ ಸಮೃದ್ಧವಾಗಿರುವಂತಹ ಕೋಳಿ ಮಾಂಸವು ಸಂಧಿವಾತದ ಅಪಾಯವನ್ನು ತಡೆಯುತ್ತದೆ. ಜೀವನದ ಯಾವುದೇ ಹಂತದಲ್ಲಿ ಸಂಧಿವಾತವನ್ನು ಇದು ತಡೆಯುತ್ತದೆ. ಮುನ್ನೆಚ್ಚರಿಕೆ ಕ್ರಮಗಳು. ಬಾಯ್ಲರ್ಗಿಂತ ನಾಟಿ ಕೋಳಿಯೇ ಉತ್ತಮ. ಬಾಯ್ಲರ್ ಕೋಳಿಯನ್ನು ಕೊಳ್ಳುವುದಾದರೆ ಕೊಂಚ ದುಬಾರಿಯಾದರೂ ತೊಂದರೆ ಇಲ್ಲ, ಉತ್ತಮ ಗುಣಮಟ್ಟದ ಕೋಳಿಯನ್ನೇ ತೆಗೆದುಕೊಳ್ಳಿ. ಹಾಗೂ ಪ್ರತಿ ಬಾರಿ ತಾಜಾ ಕೋಳಿ ಮಾಂಸವನ್ನು ಬಯಸಿ. ಸಾಧ್ಯವಾದಷ್ಟು ಕಡಿಮೆ ತೂಕದ ಕೋಳಿಗಳನ್ನು ಕೊಳ್ಳುವುದು ಉತ್ತಮವಾಗಿದೆ. ಬಾಯ್ಲರ್ ಕೋಳಿಗಳಿಂದ ಆದಷ್ಟು ದೂರವಿರಿ. ಕೋಳಿಗಳಿಗೆ ಬೇಗನೆ ತೂಕ ಬರಲು ತಿನ್ನಿಸುವ ಹಾರ್ಮೋನುಗಳು, ಆಂಟಿಬಯೋಟಿಕ್ ಮತ್ತಿತರ ಔಷಧಿಗಳಿಂದ ಇದರ ದೇಹದಲ್ಲಿ ಆರ್ಸೆನಿಕ್ ಒಂದು ಉಪ ಉತ್ಪನ್ನವಾಗಿ ಬಿಡುಗಡೆಯಾಗುತ್ತದೆ. ಚಿತ್ರವೆಂದರೆ ಈ ವಿಷ ಕೋಳಿಯ ದೇಹದಲ್ಲಿದ್ದರೂ ಕೋಳಿ ಈ ವಿಷಕ್ಕೆ ಸಾಯುವುದಿಲ್ಲ, ಬದಲಿಗೆ ಇದರ ಮಾಂಸವನ್ನು ಸೇವಿಸಿದವರಿಗೆ ಪ್ರಾಣಾಪಾಯವನ್ನು ಉಂಟು ಮಾಡುತ್ತದೆ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಆಲ್ ಇನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಬೇಗನೆ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.